ವೀಕ್ಷಕರೇ ಇವತ್ತಿನ ಎಜುಕೇಷನಲ್ ಅಪ್ಡೇಟ್ಸ್ ಬಗ್ಗೆ ಮಾಹಿತಿ ನೀಡಲು ಹೋಗ್ತಾ ಇದ್ದಾನೆ ಒಂದು ವೇಳೆ ಈ ವಿಡಿಯೋ ಚೆನ್ನಾಗಿ ಅನಿಸ್ತಪ್ಪ ಅಂದ್ರೆ ಲೈಕ್ ಮತ್ತು ಮ್ಯಾಕ್ಸಿಮ್ ಜನರಿಗೆ ಶೇರ್ ಮಾಡಿ ಮತ್ತೊಂದು ನಿಮಗೆ ಏನೇ ಡೌಟ್ ಇತ್ತಪ್ಪ ಅಂತಂದರೆ ಇನ್ಸ್ಟಾನಲ್ಲಿ ಫಾಲೋ ಮಾಡಿ ನನಗೆ ಕ್ವೆಶನ್ನ ಕೇಳ್ಬೋದು ಆ ಕ್ವಶನ್ನ ತೆಗೆದುಕೊಂಡು ನಾನು ವಿಡಿಯೋ ಮುಖಾಂತರ ನಿಮಗೆ ಇನ್ಫಾರ್ಮೇಷನ್ ಕೊಡಲು ಪ್ರಯತ್ನ ಮಾಡ್ತೇನೆ ಸಾಧ್ಯವಾದರೆ ನಾನು ನಿಮಗೆ ಅಲ್ಲಿ ಸಹ ರಿಪ್ಲೈ ಮಾಡಲು ಪ್ರಯತ್ನ ಮಾಡ್ತೇನೆ ಸೊ ನಾನು ನಿಮಗೆ ಐ ಡಿ ತೋರಿಸ್ತಾ ಇದ್ದೀನಿ ಫಾಲೋ ಮಾಡ್ಬೋದು ಸಿ ಬಿ ಎಸ್ ಸಿ ಕ್ಲಾಸ್ ಟ್ವೆಲ್ತ್ ಫಲಿತಾಂಶಕ್ಕೆ ಸಂಬಂಧಪಟ್ಟಿರುವಂತಹದ್ದು ನಿನ್ನೆ ಫಲಿತಾಂಶ ಪ್ರಕಟವಾಗಿದೆ ಒಟ್ಟಾಗಿ ಹೇಳಬೇಕು ಅಂತಂದರೆ ಟೋಟಲ್ ಪರ್ಸೆಂಟೇಜ್ ಪಾಸಾಗಿರೋದಲ್ಲಿ ನೈಂಟಿ ನೈನ್ ಪಾಯಿಂಟ್ ತ್ರೀ ಸೆವೆನ್ ಆಗಿದೆ ಸೊ ಲಾಸ್ಟ್ ಇಯರ್ ಕಂಪೇರ್ ಮಾಡಿದರೆ ಅಂದರೆ ಲಾಸ್ಟ್ ಇಯರ್ ಆ್ಯಕ್ಚುಲಿ ಏಯ್ಟಿ ಏಯ್ಟ್ ಪಾಯಿಂಟ್ ಸೆವೆನ್ ಏಯ್ಟ್ ಇತ್ತು ಅಂದರೆ ಆಲ್ಮೋಸ್ಟ್ ಟೆನ್ ಪರ್ಸೆಂಟೇಜಲ್ಲಿ ಇನ್ಕ್ರೀಸ್ ಆಗಿರುವಂತಹದು ಒಟ್ಟಾಗಿ ಪರೀಕ್ಷೆಗೆ ನೋಂದಣಿ ಮಾಡಿಕೊಂಡಿರುವಂಥ ವಿದ್ಯಾರ್ಥಿಗಳ ಸಂಖ್ಯೆ ಹದಿಮೂರು ಲಕ್ಷದ ನಾಲ್ಕು ಸಾವಿರ ಇತ್ತಲ್ಲಿ ಬಟ್ ಅದರ ಇಲ್ಲಿ ಹನ್ನೆರಡು ಲಕ್ಷದ ತೊಂಬತ್ತಾರು ಸಾವಿರ ವಿದ್ಯಾರ್ಥಿಗಳಲ್ಲಿ ಪಾಸ್ ಆಗಿದ್ದಾರೆ ಅಂದರೆ ಟೋಟಲ್ ಟೆನ್ ಪರ್ಸೆಂಟೇಜ್ ಲಾಸ್ಟ್ ಇಯರ್ ಕಂಪೇರ್ ಮಾಡಿದರೆ ಇನ್ಕ್ರೀಸ್ ಆಗಿರುವಂತಹದ್ದು ಒಳ್ಳೆ ಮಾಹಿತಿ ಶಾಲೆಗಳು ಯಾವಾಗ ಆರಂಭವಾಗ್ತವೆ ಅದಕ್ಕೆ ಸಂಬಂಧಪಟ್ಟ ಹಾಗೆ ಒಂದು ಮಾಹಿತಿ ಬಂದಿದೆ ಆಲ್ರೆಡಿ ಮಾಜಿ ಶಿಕ್ಷಣ ಸಚಿವರು ಹೇಳಿರುವ ಹಾಗೆ ಜುಲೈ ಕೊನೆ ವಾರದಲ್ಲಿ ಶಾಲೆಗಳು ಯಾವಾಗ ಆರಂಭವಾಗಬೇಕು ಅನ್ನೋದರ ಬಗ್ಗೆ ಮಾಹಿತಿ ನೀಡುತ್ತೇನೆ ಅಂತ ಹೇಳಿದ್ದರು ಮತ್ತು ಇನ್ನೊಂದು ಐ ಸಿ ವರದಿಯ ಪ್ರಕಾರ ಶಾಲೆಗಳನ್ನು ಆರಂಭಿಸಬಹುದು ಅಂತ ವರದಿ ನೀಡಲಾಗಿತ್ತು ಸೊ ಅದರ ಮೇಸ್ ಬೇಸ್ ಮೇಲೂ ಸಹ ಶಾಲೆಗಳು ಆರಂಭವಾಗ್ತವೆ ಅಂತ ಒಂದು ಮಾಹಿತಿ ಬರುತ್ತೆ ಅಂದ್ಕೊಂಡಿದ್ದರು ಬಟ್ ಯಾವುದೇ ರೀತಿ ಇಲ್ಲಿ ಶಿಕ್ಷಣ ಇಲಾಖೆಯಿಂದಾಗಲಿ ಅಥವಾ ಸರ್ಕಾರದಿಂದಾಗಲಿ ಯಾವುದೇ ರೀತಿ ಮಾಹಿತಿ ಮಾಹಿತಿವರೆಗೂ ಬಂದಿಲ್ಲ ರೀತಿ ತಡವಾದರೆ ಮಕ್ಕಳ ಈ ಒಂದು ವಾರ್ಷಿಕ ಶೈಕ್ಷಣಿಕ ಚಟುವಟಿಕೆಗಳಲ್ಲಿ ಭಾಳಷ್ಟು ತೊಂದರೆ ಆಗ್ತವೆ ಸೊ ಹಾಗಾಗಿ ಭಾಳ ಬೇಗನೆ ನೀವು ಅದರ ಬಗ್ಗೆ ನಿರ್ಧಾರ ತೆಗೆದುಕೊಳ್ಳೆಂದು ಹೊಸದಾಗಿ ಆಯ್ಕೆಯಾಗಿರುವಂತಹ ಸಿ ಎಮ್ಗೆ ಒಂದು ಡೆಡ್ಲೈನ್ನ ನೀಡಿದ್ದಾರೆ ಸೊ ಒಂದು ವೇಳೆ ಜುಲೈ ಆಗಸ್ಟ್ ಒಂದರೊಳಗಡೆ ಯಾವುದೇ ರೀತಿ ಮಾಹಿತಿ ಬರೆದಿದ್ದರೆ ಆಗಸ್ಟ್ ಎರಡಕ್ಕೆ ಅವರು ಹೋದ ವರ್ಷದ ಎಸ್ ಒ ಪಿಯನ್ನು ಫಾಲೋ ಮಾಡಿ ಪಾಳಿ ಪದ್ಧತಿಯ ಪ್ರಕಾರ ಶಾಲೆಗಳನ್ನು ಆರಂಭಿಸುತ್ತೇವೆ ಅಂತ ಎಚ್ಚರಿಕೆ ನೀಡಿದ್ದಾರೆ ಸೊ ಕಾದ್ ನೋಡಬೇಕು ಇವತ್ತು ಅಥವಾ ನಾಳೆ ಇದರ ಬಗ್ಗೆ ಯಾವ ಒಂದು ಮಾಹಿತಿ ಬರ್ತೀನಿ ಕೊತ್ತೀನಿ ಶಾಲೆಗಳ ಆರಂಭಕ್ಕಾಗಿ ಯಾಕೆಂದರೆ ಐ ಸಿ ಎಂ ವರದಿ ಪ್ರಕಾರ ಶಾಲೆಗಳನ್ನು ಆರಂಭಿಸಬಹುದು ಮತ್ತು ಕೆಲವು ರಾಜ್ಯಗಳಲ್ಲಿ ಆಲ್ರೆಡಿ ಶಾಲೆಗಳನ್ನು ಸಹ ಆರಂಭಿಸಿದ್ದಾರೆ ಹಾಗಾಗಿ ಎರಡರಿಂದ ಶಾಲೆಗಳನ್ನು ಆರಂಭಿಸಲು ಖಾಸಗಿ ಸಂಸ್ಥೆಗಳು ಆಲ್ರೆಡಿ ಎಚ್ಚರಿಕೆಯನ್ನು ನೀಡಿವೆ ಒಂದು ವೇಳೆ ಆಗಸ್ಟ್ ಎರಡರ ಒಳಗಡೆ ಅಂದರೆ ಒಂದನೇ ತಾರೀಕು ವರೆಗೂ ಯಾವುದೇ ರೀತಿ ನೋಟಿಫಿಕೇಷನ್ ಶಾಲೆಗಳನ್ನು ಓಪನ್ ಮಾಡೋದಕ್ಕೆ ಬರದೇ ಇದ್ದರೂ ಸಹ ಎರಡನೇ ತಾರೀಕಿನಿಂದ ನಾವು ಶಾಲೆಗಳನ್ನು ಹೋದ ವರ್ಷದ ಎಸ್ ಒ ಪಿ ಮೂಲಕ ಅದನ್ನು ಅನುಸರಿಸಿ ನಾವು ಶಾಲೆಗಳನ್ನು ಸ್ಟಾರ್ಟ್ ಮಾಡ್ತೇವೆ ಅಂತ ಎಚ್ಚರಿಕೆಯನ್ನು ನೀಡಿದ್ದಾರೆ ನೆಕ್ಸ್ಟ್ ಮಾಹಿತಿ ಕರ್ನಾಟಕ ಎಕ್ಸಾಮಿನೇಷನ್ ಅಥಾರಿಟಿಯಿಂದ ಅಪ್ಲಿಕೇಶನ್ ಫಾರ್ಮ್ನಲ್ಲಿ ಎಡಿಟ್ ಮಾಡೋದಕ್ಕಾಗಿದೆ ಸೊ ಎಷ್ಟು ದಿನ ಏನು ಎಡಿಟಿಂಗ್ ಆಪ್ಷನ್ ಬಿಟ್ಟಿತ್ತು ಅಲ್ಲಿ ಭಾಳಷ್ಟು ಬಗ್ಸ್ ಇತ್ತು ಏನಪ್ಪಾ ಅಂದರೆ ನೀವು ಸ್ಕೂಲಲ್ಲಿ ಏನಾದರೂ ವೇರಿಯೇಷನ್ ಮಾಡಬೇಕಂದರೂ ಸಹ ಎಡಿಟ್ ಮಾಡಬೇಕಂದ್ರೂ ಸಹ ಆ್ಯಕ್ಚುಲಿ ಆಗಿರಲಿಲ್ಲ ಓಕೆ ಅಲ್ಲಿ ಪ್ರಾಬ್ಲಮ್ ಇತ್ತು ಅದನ್ನು ಸಾಲ್ವ್ ಮಾಡೋಕ್ಕೆ ಆಗಿರೋದಿಲ್ಲ ಮತ್ತು ಭಾಳಷ್ಟು ವಿದ್ಯಾರ್ಥಿಗಳು ಅದನ್ನು ಟ್ರೈ ಸಹ ಮಾಡಿರೋದಿಲ್ಲ ಅವರಿಗೆ ಅದ್ರ ಬಗ್ಗೆ ಮಾಹಿತಿ ಸಹ ಸಿಕ್ಕಿರೋದಿಲ್ಲ ಸೊ ಆ ಕಾರಣಕ್ಕೂ ಸಹ ಇಲ್ಲಿ ನೋಡ್ಬೋದ್ರಲ್ಲಿ ಒಂದು ಹೊಸದಾಗಿ ಡೇಟ್ನಲ್ಲಿ ಕೊಡಲಾಗಿದೆ ಆಗಸ್ಟ್ ಎರಡನೇ ತಾರೀಕಿನಿಂದ ಆಗಸ್ಟ್ ಐದನೇ ತಾರೀಕು ಮಕ್ಕಳಿಗೆ ಇನ್ನೊಂದು ಅವಕಾಶ ಕೊಡಲಾಗಿದೆ ನೀವೆಲ್ಲ ಎಡಿಟ್ ಮಾಡ್ಬೋದು ಸೊ ಯಾರು ಆಲ್ರೆಡಿ ಮೊದಲು ಎಡಿಟ್ ಮಾಡಿರ್ತಾರೋ ಅವ್ರಿಗೂ ಸಹ ಇಲ್ಲಿ ಅವಕಾಶವಿರುತ್ತೆ ನೀವು ಅಲ್ಲಿ ಎಡಿಟಿಂಗ್ ಮಾಡ್ಬೋದು ಅಲ್ಲಿ ಏನೇ ಮಿಸ್ಟೇಕ್ ಆದರೂ ಸಹ ಮತ್ತೊಂದು ಸಲ ನೀವು ಅಲ್ಲಿ ವೇರೇಷನ್ನ ಮಾಡ್ಕೊಳ್ಬೋದು ಅಂದರೆ ಪರೀಕ್ಷಾ ಕೇಂದ್ರ ಹೊರತುಪಡಿಸಿ ಉಳಿದೆಲ್ಲ ಮಾಹಿತಿಯೂ ನೀವೆಲ್ಲಿ ಎಡಿಟ್ ಮಾಡ್ಬೋದು ಇನ್ನೊಂದು ಸಲ ಅವಕಾಶವಿದೆ ಇದೊಂದು ಕೊನೆ ಅವಕಾಶ ಅಂದ್ಕೊಳ್ಳಿ ಆಗಸ್ಟ್ ಐದನೇ ತಾರೀಕು ವರೆಗೆ ನಿಮಗೆ ಅವಕಾಶ ಬರುತ್ತೆ ಈ ಒಂದು ಮಾಹಿತಿ ಭಾಳಷ್ಟು ವಿದ್ಯಾರ್ಥಿಗಳಿಗೆ ಗೊತ್ತಿರೋದಲ್ಲ ನೀವು ಕಾಸ್ಟ್ನ ಚೇಂಜ್ ಮಾಡ್ತಾರೆ ದಯವಿಟ್ಟು ನೀವು ಕಾಸ್ಟ್ ಕ್ಯಾಟಗರಿ ನೀರು ಅದನ್ನು ಕರೆಕ್ಟಾಗಿ ಹಾಕಿ ಯಾಕೆಂದರೆ ಮತ್ತೆ ನೀವು ಕೆಟಗರಿ ಚೇಂಜ್ನ ಮಾಡೋ ಆಗಿರುವುದಿಲ್ಲ ಮತ್ತು ಆಮೇಲೆ ನೀವು ರೂರಲ್ ಬರೋ ಹಾಗಿದ್ರೆ ರೂರಲ್ ಅಂತ ಹಾಕಿ ಎಲ್ಲನೂ ಅಂದರೆ ಕರೆಕ್ಟಾಗಿ ನಮೂದಿಸಬೇಕಾಗತ್ತೆ ಓಕೆ ಸೊ ಮ್ಯಾಗ್ಝಿನ್ ಜನರಿಗೆ ಈ ಮಾಹಿತಿಯನ್ನು ಶೇರ್ ಮಾಡಿ ಯಾಕೆಂದರೆ ಏನಾದರೂ ಮಿಸ್ಟೇಕ್ ಆದರೂ ಅವರಿಗೆ ಡೆಫಿನೆಟ್ಲಿ ಹೆಲ್ಪ್ ಆಗುತ್ತೆ ಫೈನ್ ಇದೇ ರೀತಿ ನಾನು ನಿಮಗೆ ಕೈ ಆಗಲಿ ಜೈ ಮತ್ತು ನೀಟಿಗೆ ಸಂಬಂಧಪಟ್ಟಾಗಿ ಭಾಳಷ್ಟು ಇನ್ಫಾರ್ಮೇಷನ್ ನೀಡಲು ಪ್ರಯತ್ನ ಮಾಡ್ತೇನೆ ಮತ್ತು ನಿಮಗೇನೋ ಡೌಟ್ ಇತ್ತಪ್ಪ ಅಂದರೆ ಅಲ್ಲಿ ಫಾಲೋ ಮಾಡಿ ಅಲ್ಲಿ ಕ್ವಶನ್ನ ಕೇಳಬಹುದು ಅದನ್ನು ತೆಗೆದುಕೊಂಡು ವಿಡಿಯೋ ಮುಖಾಂತರ ನಿಮಗೆ ಸಾಲ್ವ್ ಮಾಡಲು ಪ್ರಯತ್ನ ಮಾಡಂದರೆ ಇನ್ಫಾರ್ಮೇಷನ್ ಇಡಲು ಪ್ರಯತ್ನ ಮಾಡ್ತೇನೆ ಸಾಧ್ಯವಾದರಲ್ಲಿಯೂ ಸಹ ನಿಮಗೆ ರಿಪ್ಲೈ ಮಾಡಲು ಪ್ರಯತ್ನ ಮಾಡ್ತೇನೆ ಫೈನ್ ಸೊ ಈ ವಿಡಿಯೋದಲ್ಲಿ ಇಷ್ಟೇ ಇದೇ ರೀತಿ ನಾನು ನಿಮಗೆ ಅಪ್ಡೇಟ್ಸ್ ನೀಡ್ತಾ ಇರ್ತೇನೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಮತ್ತಷ್ಟು ನಮ್ಮ ಮುಂದಿನ ವಿಡಿಯೋದಲ್ಲಿ ಟೇಕ್ ಕೇರ್ ಬ ಬಾಯ್